ಬಿಎಸ್ಸಿ ನರ್ಸಿಂಗ್ ಅಪ್ಲಿಕೇಶನ್ 5 ಗಂಟೆ ಆಯ್ತು, ಇನ್ನೂ ಬಿಟ್ಟಿಲ್ಲ. ಮತ್ತು ಇವತ್ತು 9:00ವರೆಗೆ ನಾನು ಲೈವ್ ಬರ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಡೌಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಏನು ಕೇಳಬೇಕು ಅನ್ನೋದನ್ನ ನಿಮಗೆಲ್ಲ ಲೈವ್ ಆಗಿ ಚಾಟ್ ಮಾಡ್ತೇನೆ, ಅದನ್ನು ಮಾತಾಡ್ತೇನೆ ನಿಮಗೆಲ್ಲರೂ ಕೊಟ್ಟು. ಓಕೆ, ಸೊ ನೋಡಿರಿ, ನಾನು ಎಲ್ಲ ಕಮೆಂಟ್ಸ್ ಒಳಗೆ ಅಂದರೆ ಟೆಲಿಗ್ರಾಮ್ ಏನೇನು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೇನೆ. ಸೊ ಇವಾಗ ನೋಡಿರಿ, ನಾನು ಒಂದು ಆಸೆ, ಇಲ್ಲೊಂದು ಅಡ್ಮಿಷನ್ ಸೆಕ್ಷನ್ದಲ್ಲಿ ಬಿಎಸ್ಸಿ ನರ್ಸಿಂಗ್ ಅಪ್ಲಿಕೇಶನ್ 2021 ಬಂದರೆ ಸಾಕು. ಅದರಲ್ಲಿ ಈ ಹೆಂಗೆ ಇದು ಆಯುಷನ್ನು ಒಂದು ಕೊಟ್ಟಾರೆ ಇವೆಲ್ಲ, ಹಂಗೆ ನಿಮ್ಮದೊಂದು ಬಂದೇ ಬರ್ತದೆ. ಇಲ್ಲಿ ಫಸ್ಟ್ ನೋಡಿರಿ, ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಯಾವ ಡೇಟಿಗೆ ಏನು ಬಿಡ್ತಾರೆ, ಯಾವ ಡೇಟಿಗೆ ಸೀಟ್ ಮೆಡಿಸಿ ಬಿಡ್ತಾರೆ, ಆಪ್ಷನ್ ಬಿಡ್ತಾರೆ, ಮಾಕ್ ಅಲಾಟ್ಮೆಂಟ್ ಯಾವಾಗ, ಫಸ್ಟ್ ರೌಂಡ್, ಸೆಕೆಂಡ್, ತರ್ಡ್ ರೌಂಡ್ ಯಾವಾಗ ಅಂತ ನಿಮಗೆ ಡೀಟೇಲ್ ಹೇಳ್ತಾರೆ. ಸೊ ಅವ ಹಂಗೆ ಬರ್ತದೆ. ಓಕೆ, ಸೊ ಇವಾಗ ಆ್ಯಕ್ಚುಲಿ ಅವ್ರು ಟೆಕ್ನಿಕಲ್ ಇಶ್ಯೂಸ್ ಅಂತ ಬಗ್ಗೆ ಮಾತಾಡ್ತಾ ಇದ್ರು. ಸೊ ನಂಗೂ ಅರ್ಥ ಆಗ್ತದೆ ಟೆಕ್ನಿಕಲ್ ಇಶ್ಯೂ ಅಂತ, ಆದರೆ ಅವ್ರು ಟೈಮ್ ಹೇಳಿದ ಪ್ರಕಾರ ಬಿಡಬೇಕಲ್ವ. ಈಗ ನೋಡಿರಿ 5 ಗಂಟೆ ಆಗಿದೆ, ಆಲ್ಮೋಸ್ಟ್ ಒಂದು 7 ಗಂಟೆ 8 ಗಂಟೆ ಬಿಟ್ಟು ನಾವು ವೇಟ್ ಮಾಡೋಣ. ಓಕೆ, ಅದು ಏನೇ ಹೇಳಿ 9:00ವರೆಗೆ ನಾವಂತೂ ಆ್ಯಸ್ ಯೂಶುವಲ್ ಲೈವೇ ಬರ್ತೇವೆ. ನೋಡೋಣ ಅಂತ ಅವಾಗ ಏನಾಗ್ತದೆ ಅಂತ ನಾನು ನಿಮಗೆಲ್ಲ ಡೀಟೇಲ್ ಹೇಳ್ತೀನಿ. ನೋಡಿ ನೋಡಿರಿ, ಒಂದೇ ನಾವಾಗೂ ಬರಲಿಪ್ಪ ಅಂದ್ರೆ ನಾಳೆ ಮುಂಜಾನೆ ನೋಡೋಣ ಅಂತ. ಡೋಂಟ್ ವರಿ, ನಾವು ಆದಷ್ಟು ಅವಾಗ ಟೈಮ್ ಮಾಡೋಣ ಅಂತ ನಾವು ನೋಡಲಿಕ್ಕೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಭಾಳಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ಬಗ್ಗೆ ಭಾಳಷ್ಟು ಜನ ಏನು ಡೌಟ್ಸ್ ಕೇಳಿದರೆ, ಸೊ ಡಾಕ್ಯುಮೆಂಟ್ ಬಗ್ಗೆ ಏನು ಟೆನ್ಷನ್ ತೊಗೋಬೇಡ್ರಿ. ಫಸ್ಟ್ ಆಫ್ ಆಲ್, ನಿಮ್ಮದು ಸೀಟ್ ಒಂದು ಆ್ಯಸ್ ಯೂಶುವಲ್ ನಿಮ್ಮದು ಎಲ್ಲ ಡೇಟ್ಸ್ ಕೊಟ್ಟಿದ್ದಾರಲ್ವ, ಎಲ್ಲ ಡಾಕ್ಯುಮೆಂಟ್ಸ್. ಫಸ್ಟ್ ಆಫ್ ಆಲ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿರಿ, ಇವೆಲ್ಲ ಟಾಪ್ ಕಾಲೇಜಸ್ ಕೊಟ್ಟಿದ್ದಾರೆ ಒಂದು ಸಲ ಜಸ್ಟ್ ಕ್ಲಾಸ್ ಮಾಡ್ಕೊರಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಡಾಕ್ಯುಮೆಂಟ್ ಸೇವ್ ಅಂತ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಓಕೆ, TC ಮತ್ತು ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಇದ್ರೆ ಬೆಟರ್, ಇದ್ರೆ ಬೆಟರ್. ಓಕೆ, ಹಂಗೆ ಪಾಯಿಂಟೆಡ್ ಆಗಿ ಹಿಂಗೆ ಕೇಳಲ್ಲ, ಇದ್ರೆ ಚಲೋ. ಓಕೆ, ಮಸ್ಟ್ ಕಾಸ್ಟ್ ಸರ್ಟಿಫಿಕೇಟ್, 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್, ಪ್ಲಸ್ ನಿಮ್ಮ ಕಡೆ 10th ಮಾಡಿದ್ದು ಬೆಸ್ಟ್, 12th ಮಾಡಿದ್ದು ಇನ್ನೂ ಬೆಸ್ಟ್. ಓಕೆ, ಸೊ ನೆಕ್ಸ್ಟ್ ನಿಮ್ಮದೊಂದು ಸೆಕೆಂಡ್ PUC ಆತಾ. ನೆಕ್ಸ್ಟ್ ಆಧಾರ್ ಕಾರ್ಡ್ ಆಗಿರ್ಬೋದು, ಆ್ಯಸ್ ವೆಲ್ ಆ್ಯಸ್ ಮತ್ತು ಐ ಥಿಂಕ್ ದಟ್ಸ್ ಆಲ್, ಇಷ್ಟಿದ್ರೆ ಸಾಕು. ಮತ್ತು ಒಂದು ಈ ಒಂದು ತೆಲಂಗಾಣ ಮುದ್ದಲ್ಲಿ ಜಗ್ಗಷ್ಟು ಜನ ಒಂದು ಫೋಟೋನ ಕಳಿಸಿದ್ದೀರಾ, ಹೌದಾ? ಈಗ ಮೀಡಿಯಾ ಕಡೆ ಹೋದಂದ್ರೆ ಫೋಟೋ, ಮೀಡಿಯಾ ಕಡೆ ಹೋದ್ರೆ ಅಂದರೆ ಇಲ್ಲಿ ಇದೊಂದು ಬಿಟ್ಟೆ ಬಿಟ್ಟೆ ನೋಡಿ ಆಲ್ರೆಡಿ. ಏನೇನು ಆಗಿದ್ರೆ SSLC ಮಾರ್ಕ್ಸ್ ನೋಡಿರಿ, SSLC ಬಿಟ್ಟೆ ನಾನು ಆ್ಯಕ್ಚುಲಿ. ಮತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಹಾಂ, 2 ರೀಸೆಂಟ್ ಪಾಸ್ಪೋರ್ಟ್ ಸೈಡ್ ಸ್ಕ್ಯಾನ್ ಮಾಡ್ಕೋ, ಎಲ್ಲ ಸ್ಕ್ಯಾನ್ ಇರಬೇಕು, ಎಲ್ಲ ಸ್ಕ್ಯಾನ್ ಇರಬೇಕು. ಸೊ ದಟ್ ನಿಮಗೆ ಈಸಿಲಿ ಅಪ್ಲಿಕೇಶನ್ BSC ನರ್ಸಿಂಗ್ ಅಥವಾ BPT. ಸೊ ಭಾಳ ಜನ ಡೌಟ್ ಕೇಳಿದ್ರೆ BSC ನರ್ಸಿಂಗ್ ಚಲೋನು, BPT ಚಲೋನು ಅಂತ ಭಾಳ ಜನ ಅದು ಕೂಡ ಟೆನ್ಷನ್ ಇದ್ದರೆ ಒಂದು ಫೈನಲ್ ಮಾಡ್ಕೊರಿ. ಓಕೆ, ನಿಮ್ಮ ಮನೆಯಲ್ಲಿ ಕೇಳಿರಿ ಯಾವ ಚಲೋ ಅಂತ, ಒಂದು ಫೈನಲ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು, ಡೋಂಟ್ ವರಿ. ಓಕೆ, ಸೊ ಇಂತ ಭಾಳ ಆ್ಯಕ್ಚುಲಿ ಇವೆಲ್ಲ ನೀವು ಡಿಸ್ಕಸ್ ಮಾಡ್ಬೋದು, ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಓಕೆ, ಮತ್ತು ಅದರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಇನ್ನೊಂದು ಫಸ್ಟಿಗೆ ಲಿಂಕ್, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಆ್ಯಸ್ ವೆಲ್ ಆ್ಯಸ್ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಅಂದರೆ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಸೊ ಡೋಂಟ್ ವರಿ, ನಾನು 9:00ವರೆಗೆ ನಾನು ಲೈವೇ ಬರ್ತೇನೆ. ಅವಾಗ ನೋಡೋಣ ಏನು ಬಿಟ್ಟಿದ್ದಾರೋ, ಅಥವಾ ಇನ್ನೂ ಯಾವಾಗ ಬಿಡ್ತಾರೋ, ಅಥವಾ ನಾಳೆ ಬಿಡ್ತಾರೋ, ಇವತ್ತು ಬಿಡ್ತಾರೋ ಅಂತ ಎಲ್ಲ ಡಿಸ್ಕಸನ್ ಮಾತಾಡೋಣ. ಸೊ 9:00ವರೆಗೆ ಶಾರ್ಪ್, ಎಲ್ಲರೂ ಸ್ವಲ್ಪ ಫ್ರೀ ಮಾಡ್ಕೊರಿ, ಊಟ 9:00ವರೆಗೆ ಮುಂಚೆಗೆ ಮಾಡ್ಕೊಂಡ್ಬಿಡ್ರಿ, ಸೊ ದ್ಯಾಟ್ ನೀವೆಲ್ಲರೂ ನಮ್ಮ ಕೂಟ ಬೆರೀತೀರಿ ಅಂತ. ಈಗ ಸದ್ಯ 200 ಜನ ಇದ್ದೀರಿ, ಪ್ಲಸ್ ಇನ್ನೂ ಜನ ಬರ್ತಾರೆ, ಡೋಂಟ್ ವರಿ. ಸೊ ಎಲ್ಲರೂ ಕೂಡ ಅಲ್ಲಿ ಮಾತಾಡೋಣ. ಓಕೆ, ಯಾಸ್, ಸಿ ಯು ಅಟ್ 9:30 PM. ಬಾಯ್ ಬಾಯ್.